ಹರೀಶ್ ಕುಮಾರ್ ಅಂತ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಹರೀಶ್ ಕುಮಾರ್ ಅವರೇ. ನಮಸ್ತೆ ಹೇಳಿ ಸರ್, ಯಾರು ಗೆಲ್ತಾರೆ ಬೆಂಗಳೂರು ದಕ್ಷಿಣದಲ್ಲಿ? ತೇಜಸ್ವಿ ಸೂರ್ಯ. ಯಾಕೆ ಸರ್? ಎರಡು ಬಿಜೆಪಿ ಕ್ಯಾಂಡಿಡೇಟ್. ಯಾಕೆ, ಯಾವ ಕಾರಣಕ್ಕೆ? ಮೇಡಮ್, ಅವರು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ, ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಓಡಾಟ ಮಾಡ್ತಾರೆ. ಅವ್ರ ಮುಂಚೆಯಿಂದಾನು ಬಿಜೆಪಿ ಒಂದು ಚಿಕ್ಕ ವಯಸ್ಸಿಂದಾನು ಅವರು ದೇಶಕ್ಕೋಸ್ಕರ ಏನಾದ್ರು ಮಾಡಿದ್ದಾರೆ. ಅವರು ಪಕ್ಕಾ ಗೆಲ್ತಾರೆ. ಮತ್ತೆ ಅವರ ಬೆರಪ್ಪ ಅವರು ಸುಮ್ಮಡಿ ಎಂಎಲ್ಎ ಆಗಿದ್ದಾರೆ, ವಿ ಸುಬ್ರಹ್ಮಣ್ಯ ಎಂಬುದು. ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಬಿಜೆಪಿ ಮೋದಿ ನರೇಂದ್ರ ಮೋದಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಓಕೆ, ಎಲ್ಲ ಎಜುಕೇಟೆಡ್ ಇರೋದು ಜಾಸ್ತಿ ಈ ಕಡೆ. ಈ ಇದರಲ್ಲಿ ಎಲ್ಲ ಎಜುಕೇಟೆಡ್ ಎಲ್ಲ ಬಿಜೆಪಿಗೆ ವೋಟ್ ಹಾಕೋದು. ಓಕೆ, ಹಾ ಹಾ ಹಾ, ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮಲ್ಲಣ್ಣ ಅಂತ ಕರೆ ಮಾಡಿದ್ದಾರೆ ಒಬ್ರು, ಮಾತನಾಡ್ಸೋಣ. ಮಲ್ಲಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮಲ್ಲಣ್ಣ ಅವರೇ, ಯಾರಿಗೆ ನಿಮ್ಮ ಮತ ಬಿಜೆಪಿ ಮೇಡಮ್? ಯಾಕೆ? ಸೂರ್ಯ ಅವ್ರಿಗೆ. ಆಕ್ಟಿವ್ ಆರ್ ಮೇಡಮ್ ಅವರ, ಒಳ್ಳೆ ಒಳ್ಳೆ ಕ್ಯಾಂಟ್ ಇದೆ ಮೇಡಮ್. ಒಂದು ಕೆಲಸ ಮಾಡ್ತಾರೆ ಮೇಡಮ್, ಒಳ್ಳೆ ಮನುಷ್ಯ ಯುವಕ ಇರ್ತಾರ. ಒಂದಷ್ಟು ಮೊನ್ನೆ ತಾನೇ ಅಲ್ಲಿನ ಕ್ಷೇತ್ರದಲ್ಲಿ ಜನತೆ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಈ ವಿಚಾರಗಳೆಲ್ಲ ಏನಾದ್ರೂ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತಾ? ಪರಿಣಾಮ ಬೀರೋದು ಸಾಧ್ಯ ಇಲ್ಲ ಮೇಡಮ್. ಮೋದಿ ಅವ್ರು ನೋಡಿ ಓಟ್ ಹಾಕ್ತಿದ್ದಾರೆ ಮೇಡಮ್. ಮೋದಿ ಮೋದಿ ಮೇಡಮ್. ಅನಂತ್ ಕುಮಾರ್ ಅವರು, ಅನಂತ್ ಕುಮಾರ್ ಒಳ್ಳೆ, ಅವ್ರು ಒಳ್ಳೆಯವರು ಮೇಡಮ್ ಅವರು. ಆದ್ರೂ ಮತ್ತೆ ಅವ್ರ ಜಾಗದಿಂದ ಅವ್ರು ತಿರ್ಕೊಂಡಲ್ಲ ಇವರದಾರಲ್ಲ, ಅವ್ರ ಸ್ಥಾನಿ ತುಂಬುತ್ತಿದ್ದಾರೆ ಮೇಡಮ್. ಓಕೆ, ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ? ಸೌಮ್ಯಾರೆಡ್ಡಿ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ, ಅತಿ ಹೆಚ್ಚು ಮಹಿಳಾ ಮತದಾರರು ಕೂಡ ಇದ್ದಾರೆ ಇಲ್ಲಿ. ಸೌಮ್ಯಾರೆಡ್ಡಿ ಅವರು ಮೇಡಮ್ ಅಷ್ಟ ಹೇಳ್ಕೊಂಡ ಪಕ್ಷ ಅಲ್ಲ ಮೇಡಮ್ ಅದು, ಕಾಂಗ್ರೆಸ್. ಅದು ಆಲ್ರೆಡಿ ಮತ್ತೆ ಮೇಲ್ ಕೇಂದ್ರ ಸರ್ಕಾರ ಬಿಜೆಪಿ ಪ್ರವರ್ತನವಾಗಿ ಅಂದ್ರ ದೇಶಕ್ಕಾಗಿ ಬಿಜೆಪಿ ಆಗಲ್ಲ ಮೇಡಮ್. ಓಕೆ ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಮಲ್ಲಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಜಯರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯರಾಮ್ ಅವರೇ. ನಮಸ್ಕಾರ. ಹೇಳಿ ಸರ್, ಯಾರು ಗೆಲ್ತಾರೆ? ತೇಜಸ್ವಿ ಸೂರ್ಯ, ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ತೇಜಸ್ವಿ ಸೂರ್ಯಗೆ ಓಟು ಅಂತೀರಿ? ಖಂಡಿತ. ಓಕೆ, ಯಾಕೆ? ನರೇಂದ್ರ ಮೋದಿ ದೇಶಕ್ಕೋಸ್ಕರ, ನರೇಂದ್ರ ಮೋದಿ ಬೆಂಗಳೂರು ದಕ್ಷಿಣಕ್ಕೋಸ್ಕರ ತೇಜಸ್ವಿ ಸೂರ್ಯ. ಓಕೆ, ಸೌಮ್ಯಾರೆಡ್ಡಿ ಅವರು ಈಗ ಆಲ್ರೆಡಿ ಒಂದ್ ಬಾರಿ ಎಂಎಲ್ಎ ಆಗಿದ್ರು, ಕಳೆದ ಬಾರಿ ಎಂಎಲ್ಎ ಚುನಾವಣೆಯಲ್ಲಿ ಮಾಡ್ಕೊಂಡ್ರೆ ಬೇರೆ ಏನು ಜನಗಳು ಸೇವೆ ಮಾಡಿಲ್ಲ. ಅಲ್ಲಿ ಇಲ್ಲಿ ಚಿಲ್ಡ್ರನ್ ಸಪೋರ್ಟ್ ಮಾಡಿದ್ರು, ಅಲ್ಲಿ ಸ್ಲಮ್ಗಳು ಡೆವಲಪ್ಮೆಂಟ್ ಮಾಡಿದ್ರು, ಅಲ್ಲಿ ರೋಡ್ಗಳು ಜಮ್ ಜಾಸ್ತಿ ಮಾಡಿದ್ರು, ಬೇರೆ ಏನು ಡೆವಲಪ್ ಮಾಡಿಲ್ಲ. ಓಕೆ, ಧನ್ಯವಾದ ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.